ಇಂಜಿನಿಯರ್ ಮಾತಾಡಿದ್ರೆ ಒಂದ್ಸಲ ನಾನು ಮಾಡಿದ್ದಲ್ಲ ಅಂತ ಇನ್ನೊಂದ್ಸಲ ಅವನೇ ಪೋನ್ ನಂದೇ ಸರ್ ನಾನು ಬಂದು ನೋಡ್ತಿದ್ದೀರಿ ಮಾತಾಡ್ತೀನಿ ಆ ಥರ ಕಳಪೆ ಆಗಿಲ್ಲ ಅಂತ. ಅರೆ ಪಾಯದಲ್ಲೇ ಕಳಪೆ ಮಾಡ್ತಾ ಇದಾರೆ ಇವತ್ತು. ಇವತ್ತೇನು ನರಸಿಂಹರಾಜ ಆಸ್ಪತ್ರೆ ಒಳಗಡೆ ಕಾಂಪೌಂಡ್ ಒಳಗಡೆ ಇವತ್ತೊಂದು ಕಟ್ಟಡ 40-60 ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಸುಮಾರು ದಿನಗಳಿಂದ ಒಂದು ವಾರದಿಂದ ಜನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಣ್ಣ, ಇಲ್ಲಿ ಕಟ್ಟಡ ಆಗ್ತಾ ಇದೆ, ಸರಿ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಕಂಬಿ ಸರಿ ಆಗ್ತಾ ಇಲ್ಲ, ಸಿಮೆಂಟ್ ಸರಿ ಆಗ್ತಾ ಇಲ್ಲ, ಬರೀ ಡಸ್ಟ್ ಹಾಕಿ ಪಿಲ್ಲರ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇವತ್ತು ನಾವು ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಕೂಡ ಪ್ರಸ್ತಾಪ ಆಯಿತು, ಆಚೆ ಬಂದಾಗ ಈ ಥರ ಕಾಮಗಾರಿಗಳಾಗ್ತವೆ, ನೀವೇನು ಗಮನ ಹರಿಸಲ್ಲ ಅಂತ ಒಂದು ನಮ್ಮ ಹತ್ರ ಇಲ್ಲಿರುವಂಥ ಟ್ರೀಟ್ಮೆಂಟ್ಗೆ ಬಂದಂಥ ಒಂದು ಜನ ಇವತ್ತು ಹೇಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಲ್ಲಿ ಬಂದು ನೋಡಿದಾಗ, ಇವಾಗ ನಾ ಬಂದು ಅನ್ಕ್ವೈರಿ ಮಾಡಿದಾಗ, ಈಗ ನೀರು ಕೂಡ ಹೀಗೆ ಆಗ್ತಾಯಿದ್ದಾರೆ. ಈಗ 12 ಗಂಟೆ ಈಗ ನೀರು ಹಾಕ್ತಾರೆ, ಬೆಳಗ್ಗೆ ನೀರು ಹಾಕಿಲ್ಲ ಇಲ್ಲಿ. ಈ ನೀರು ಕೂಡ ವ್ಯವಸ್ಥೆ ಈಗ ಆಗ್ತಾಯಿದ್ದಾರೆ. ಇಲ್ಲಿ ಯಾರ್ಯಾರು ಕೇಳೋರೆಲ್ಲ ಮಾಡೋ, ಪೀರಿಂಗ್ ಮಾಡೋರೆಲ್ಲ ಆಗ ಸಿಮೆಂಟ್ ಹಾಕೋದ್ರೆ ಮತ್ತೆ ಮುಚ್ಚಿಬಿಡೋ. ಈಗ ಜಸ್ಟ್ ಅವ್ರು ಏನು ಹೇಳ್ದೆ ಅಂದರೆ, ನಾನು ಬಂದೆ ಸರ್ ಮುಚ್ಚಿಬಿಡ್ತೀವಿ, ಸಾಯಂಕಾಲ ಒಳಗೆ ಮುಚ್ಚಿಬಿಡ್ತೀವಿ ಇದನ್ನ, ಒಂದು ನಮ್ಮ ಸಮಸಟ್ಟ ಮಾಡ್ತೀವಿ ಅಂತ ನಾನು ಹೇಳಿದೆ. ಯಾವುದೇ ಕಾರಣಕ್ಕೂ ಮುಚ್ಚಬೇಡ್ರಿ, ಇದು ಇದು ಎನ್ಕ್ವೈರಿ ಆಗಬೇಕು ಇದನ್ನ, ಇದು ಕಳಪೆ ಇದೆ ಅಂತ ಹೇಳಿದಾಗ, ಇಲ್ಲ ನಮ್ಮ ಕಾಂಟ್ರಾಕ್ಟ್ರು ಎಲ್ಲ ಆಚೆ ಇರೋದೆ, ಅವ್ರು ಬರಬೇಕಾದ್ರೆ 3 ದಿವಸ ಆಗುತ್ತೆ ಅನ್ನೋವಂಥ ಆರಕೆ ಉತ್ತರ ಅಂತ ಮಾಡೋ ಕೆಲಸಗಾರನ ಹೇಳ್ತಾಯಿದ್ದಾನೆ. ಮತ್ತು ಇಂಜಿನಿಯರ್ ಮಾತಾಡಿದ್ರು ಸರ್, ನಾನು ಆಚೆ ಇದ್ದೀನಿ ಸರ್ ಅಂತ ಹೇಳ್ತಾಯಿದ್ದಾನೆ. ಒಂದ್ಸಲ ಫೋನ್ ಮಾಡಿ, ನಾವೆಲ್ಲ ಸರ್ ಇಂಜಿನಿಯರು ಅಂತಾನೆ, ಇನ್ನೊಂದ್ಸಲ ನಾವೇ ಇಂಜಿನಿಯರ್ ಸರ್ ಬರ್ತೀವಿ, ನಾವೆಲ್ಲ ಆಚೆ ಇದ್ದೀವಿ 2-3 ವರ್ಷ ಅಂತ ಹೇಳ್ತಾಯಿದ್ದಾರೆ. ಇಲ್ಲೇನಾಗಿದೆ ಅಂದರೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿರ್ಬೋದು, ಇಲ್ಲಿರುವಂಥ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡಲೇ ಇಲ್ಲಿ ಬಂದು ಸ್ಪಾಟ್ ಮಾಡಬೇಕು. ಇಲ್ಲೇನಾಗಿದೆ, ಪಕ್ಕದಲ್ಲಿ ಮರ ಇದೆ, ಈ ಮರ ಕೂಡ ಕಡ್ದಿಲ್ಲ, ಮರ ಕಡ್ದಿರೇ ಪಿಲ್ಲರ್ಗಳಾಗ್ತಾರೆ, ಆ ಮರ ಹೊಡೆದ್ರೆ ಪಿಲ್ಲರ್ ಮೇಲೆ ಬೀಳುತ್ತೆ. ಈಗ ಈ ವ್ಯವಸ್ಥೆ ಹೆಂಗಿದೆ ಅಂದರೆ, ಕಳಪೆಗನ್ನು ಇದೊಂದು ಉದಾಹರಣೆ, ಮರ ಒಂದು ಉದಾಹರಣೆ. ಮರ ಸಂಪೂರ್ಣ ಒಳಗಡೆ ಬಂದಿದೆ, ಕಟ್ ಮಾಡಿದರೆ ಒಳಗಡೆ ಬೀಳ್ತದೆ ಕ್ಲೀನಾಗಿ, ಏನು ಪಿಲ್ಲರ್ ಹಾಕಿದರೆ ಪಿಲ್ಲರ್ ಮೇಲೆ ಬೀಳ್ತದೆ, ಪಿಲ್ಲರ್ ದುರ್ದುರು ಆಗುತ್ತೆ. ಆದ್ದರಿಂದ ಈ ಎಷ್ಟು ಕಾಮಗಾರಿ ಕಳಪೆ ಅನ್ನೋದಕ್ಕೆ ಈ ಪಿಲ್ಲರ್ಗಳೇ ತೋರಿಸುತ್ತೆ, ಈ ಮರಗಳೇ ತೋರಿಸುತ್ತೆ. ಈ ಕೂಡಲೇ ಇಲ್ಲಿ CSO ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಈ ಕೂಡಲೇ ಈ ಸ್ಥಳಕ್ಕೆ ಭೇಟಿ ನೀಡಬೇಕು. ಇಲ್ಲಿ ಏನು ಆ ಕಾಮಗಾರಿ ಆಗ್ತಾ ಇದೆ ವೀಕ್ಷಣೆ ಮಾಡಿ, ಈ ಕಾಮಗಾರಿ ಕಳಪೆ ಅಂದ ತಕ್ಷಣ ಈ ಕಾಂಟ್ರಾಕ್ಟ್ದಾರನ್ನ ಕಪ್ಪು ಪಟ್ಟಿಗೆ ಸೇರಿಸ್ಬೇಕು. ಇವತ್ತು ಇಂಥ ಕಾಂಟ್ರಾಕ್ಟ್ಗಳಿಂದನೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇವತ್ತು ಈ ಒಂದು ಇಂಥ ಕಾಂಟ್ರಾಕ್ಟ್ಗಳು ಒಬ್ಬರಿಬ್ಬರು ನಾವು ಕಾನೂನು ರೀತಿ ಕ್ರಮ ಕೈಗೊಂಡೆ ಆದರೆ ಈ ಥರ ಕೆಲಸ ಯಾರು ಮಾಡಲ್ಲ. ಸರ್ಕಾರಿ ದುಡ್ಡು ಅಂದರೆ ಯಾವ ಮಟ್ಟಕ್ಕೆ ಈ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ಗಳಂದರೆ, ಏನು ಕೇಳೋರಿಲ್ಲ ಮಾಡೋರಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಇಲ್ಲಿರುವಂಥ ಉಸ್ತುವಾರಿ ಮಂತ್ರಿಗಳು ಅಷ್ಟೇ, ಉಸ್ತುವಾರಿ ಮಂತ್ರಿಗಳು ಕೂಡ ಈ ಕೂಡಲೇ ಈ ಜಾಗಕ್ಕೆ ಭೇಟಿ ನೀಡಬೇಕು, ನಮ್ಮ ಸಂಸದರು ಈ ಜಾಗ ಭೇಟಿ ನೀಡಿ ಈ ಕಳಪೆ ಕಾಮಗಾರಿ ಮಾಡಿದ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಇರಿಸ್ತಾ ಇದ್ದೀನಿ.